ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಂದರೆ ನಾನು ಹೊಸ್ದಾಗೇನು ವಿಡಿಯೋ ಮಾಡ್ತಾ ಇಲ್ಲ, ಲಾಸ್ಟ್ ವಿಡಿಯೋನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಶ್ರೀಮಂತದ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಆಣಿಯವ್ರ ಮನೆಗೆ ಬಂದ್ವಿ. ಚಿನ್ನಮ್ಮನ ನೋಡಿ ತುಂಬ ದಿನ ಆಯಿತು ಅಂತ ಬಂದ್ವಿ. ಆದರೆ ಅವರು ಮನೆ ಹುಡ್ಕೋದಕ್ಕೆ ಅಂತ ಹೋಗಿದ್ರು. ಆನ್ ದ ವೇ ನಾನು ಬರಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿದ್ದೆ, ಬಟ್ ಅವರು ಬರೋ ಅಷ್ಟರಲ್ಲಿ ನೋಡೋಣ ಅಂತಂದ್ಬಿಟ್ಟು ಮನೆ ಹುಡುಕೊಂಡು ಬಂದರು. ನಾವು ಬಂದು ಒಂದು 5 ಮಿನಿಟ್ಸಿಗೆ ಅವರು ಕೂಡ ಬಂದರು. ಬಂದಮೇಲೆ ನಮ್ಮ ಚಿನ್ನಮ್ಮನ ನಮ್ಮ ಚಿಕ್ಕಪ್ಪರ ಮನೇಲಿ ಬಿಟ್ಟು ಹೋಗಿದ್ರಂತೆ. ಅವಳನ್ನ ಕರ್ಕೊಂಡು ಬಂದರು. ನಮ್ಮ ಚಿನ್ನಮ್ಮ ಯಾಕೋ ಸಣ್ಣ ಆಗಿದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಬೆಳೆಯೋ ಮಕ್ಕಳು ಸಣ್ಣನೇ ಅಲ್ವಾ, ಹಾಗೋ ಏನೋ ನನಗಂತೂ ಗೊತ್ತಿಲ್ಲ, ಬಟ್ ಸಣ್ಣ ಆಗಿದ್ದಾಳೆ ಅಂತ ಅನ್ನಿಸ್ತು. ಫ್ರೆಂಡ್ಸ್, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನಮ್ಮ ವಾಣಿಯವರು ಬೇರೆ ಮನೆ ಹುಡುಕ್ತಾ ಇದ್ದಾರೆ, ಅಂದರೆ ಬಾಡಿಗೆ ಮನೆ ಹುಡುಕ್ತಾ ಇದ್ದಾರೆ. ಅದಕ್ಕೋಸ್ಕರ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಬಾವ ಮನೆ ನೋಡಿದ್ವಿ, ಮನೆ ನೋಡಿದ್ವಿ ಅಂತ ಮಾತಾಡ್ತಾ ಮಾತಾಡ್ತಾ ಜ್ಯೂಸ್ ಮಾಡಿದ್ಲು. ನಮ್ಮ ಚೋಟಿಗೆ ಹಾಲು ಮಾಡಿಕೊಟ್ಟೆ. ಅವನು ಫಂಕ್ಷನಲ್ಲಿ ಸಾಮಾನ್ಯ ಎಲ್ಲೂ ಊಟ ಮಾಡಲ್ಲ, ಮನೇಲೇ ಸರಿಯಾಗಿ ಮಾಡಲ್ಲ, ಫಂಕ್ಷನಲ್ಲಂತೂ ಇದ್ದಿದ್ದು ಮಾಡೋದೇ ಇಲ್ಲ. ಆದರೆ ಹಾಕಿಸ್ಕೋತಾನೆ ಎಲೆಗೆ, ಆದರೆ ಏನೂ ತಿನ್ನಲ್ಲ ಅವನು. ಹಂಗಾಗಿ ತಿಂದಿರಲಿಲ್ಲ ಊಟ ಅಂತಂದ್ಬಿಟ್ಟು ಹಾಲು ಕಾಯಿಸ್ಕೊಟ್ಟೆ. ಹೀಗೆ ಎಲ್ಲ ಮಾತಾಡ್ತಾ ಇದ್ವಿ. ಎಷ್ಟು ಮನೆಗಳಿದೆ ಆದರೆ ನಮಗೆ ಕಂಫರ್ಟಬಲ್ ಆಗಿರೋ ಅಂಥದ್ದು ನಮಗೆ ಸಿಗ್ತಾ ಇಲ್ಲ ಬಾವ ಅಂತ ಅದನ್ನೇ ಹೇಳ್ತಾ ಇದ್ಲು. ಅವಳಿಗೆ ನಮ್ಮ ಮನೆಯವ್ರು ನೋಡಿದ್ರೆ, ಅವಳು ನೋಡಿರೋ ಮನೇನ ನಮ್ಮ ಮನೆಯವ್ರು ಒಂದು ಸರಿ ನೋಡಿದ್ರೆ ಅವಳಿಗೊಂದು ಕನ್ಫರ್ಮ್, ಓ ಓಕೆ ಚೆನ್ನಾಗಿದೆ ಅನ್ನೋ ಥರ ಕನ್ಫರ್ಮ್ ಅವಳಿಗೆ. ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ಲು, ಹಂಗಿದೆ ಹಿಂಗಿದೆ ಬಾವ, ಅಲ್ಲಿದೆ ಇಲ್ಲಿದೆ ಅಂತ. ಗುರು ಸಿಂಧುನು ಬಂದರು. ಹಾಗೆ ಅವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅವರು ಕೂಡ ಇನ್ನೇನು ಮನೆ ಚೇಂಜ್ ಮಾಡ್ತಾರಂತೆ, ಅವ್ರಿಗೂ ಮನೆ ಹುಡುಕಿ ಹುಡುಕಿ ಸಾಕಾಗಿದೆ ಅಕ್ಕ ಅಂತ ಹೇಳ್ತಾ ಇದ್ರು ಗುರು ಅವರು. ಮನೆ ಸಿಕ್ತು ಅವ್ರಿಗೆ, ನೆಕ್ಸ್ಟ್ ವೀಕಲ್ಲಿ ಖಾಲಿ ಮಾಡ್ಬೋದು ಅಂತ ಅನ್ಕೋತೀನಿ. ಅವರು ಕೂಡ ಖಾಲಿ ಮಾಡ್ತಾರೆ, ಇನ್ನೇನು ನಮ್ಮ ವಾಣಿನೂ ಮನೆ ಸಿಕ್ಕಿದ್ರೆ ಖಾಲಿ ಮಾಡ್ತಾಳೆ. ಬಟ್ ಯಾವ ಮನೆ ಅಂತ ಇನ್ನು ಅವಳು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅವಳಿಗೆ, ಬಟ್ ಹುಡುಕಿದಾಳೆ ಅಷ್ಟೇ. ಹಾಗೆ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಮನೆ ಬಗ್ಗೆ.
ಮಾರ್ನಿಂಗ್ ಮನೆಯಿಂದ ಹಾಗೆ ಹೊರಟ್ವಿ. ಸುಮಾರು ಅಲ್ಲೇ ಒಂದು ಐದುವರೆ ಆಗಿತ್ತು. ಹಾಗೆ ಹೋಗಬೇಕಾದ್ರೆ ನಮ್ಮ ಮಾಣಿ ನಾನು ಬರ್ತೀನಿ ಕಣೆ ಅಕ್ಕ, ಚಿನ್ನಮ್ಮ ಯಾಕೋ ಮೂರು ಸರಿ ವಾಮಿಟ್ ಮಾಡಿದ್ದಾಳೆ, ಸ್ವಲ್ಪ ದೃಷ್ಟಿ ತೆಗಿಸ್ಬೇಕು ನಮ್ಮಮ್ಮನ ಹತ್ರ ಅಂತ ಹೇಳಿದ್ಲು. ಅಂದರೆ ನಮ್ಮಮ್ಮ ಅವಳಿಗೆ ದೊಡ್ಡಮ್ಮಾಗಬೇಕು, ದೊಡ್ಡಮ್ಮನ ಹತ್ರ ತೆಗಿಸ್ಬೇಕು ಅಂತ ಹೇಳಿದ್ಲು. ಹಾಗೆ ಅಂದವೇ ಇಲ್ಲಿ ಮನೆ ನೋಡಿದ್ದೀವಿ ಬಾಬಾ ಬನ್ನಿ ಒಂದ್ಸರಿ ನೋಡಿ ಅಂತ ಅಂದ್ಲು. ನೋಡಿದ್ವಿ, ಬಟ್ ನಮಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಮನೆ ಸಿಕ್ಕಾಪಟ್ಟೆ ಚಿಕ್ಕದು, ನೋಡಿ ಹೆಂಗಿದೆ, ಒಂಥರ ನಮಗಿಷ್ಟನೇ ಆಗಲಿಲ್ಲ ಈ ಮನೆ. ಅದಕ್ಕೂ ನಮಗಿಷ್ಟ ಆಗಲಿಲ್ಲ. ಸೊ ನಾನಂತೂ ಮೇಲಕ್ಕೆ ಹೋಗಲಿಲ್ಲ, ನಾನಾಗಿ ಕೆಳಗಡೆನೇ ಇದ್ದೆ. ಇನ್ನೊಂದು ಮನೆಯೂ ಹೋದ್ವಿ, ಇನ್ನೊಂದು ಮನೆ ಅದು ಸ್ವಲ್ಪ ಇಷ್ಟ ಆಯಿತು, ಬಟ್ ನಾನು ಗೊತ್ತಿಲ್ಲ ಅದೇ ಕನ್ಫರ್ಮ್ ಅಂತ ಏನೂ ಇನ್ನೂ ಗೊತ್ತಿಲ್ಲ. ಹಾಗೆ ಅವರು ಕೂಡ ನಮ್ಮಮ್ಮರ ಮನೆಗೆ ಹೋದ್ವಿ, ನಾವು ಹಿಂಗಾಸ್ ಬಂದ್ವಿ, ನಾವು ಬೇರೆ ರೂಟಲ್ಲಿ ಬಂದ್ವಿ. ಏಕೆಂದರೆ ನಮ್ಮ ಮನೇಲಿ ತಿನ್ನೋ ಐಟಮ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಆಳುಮುಳು ತಿನ್ನೋ ಐಟಮ್ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ನಾವು ರೆಗ್ಯುಲರಾಗಿ ಮೈಸೂರು ಪಾಕು ಮತ್ತು ಏನೇನು ನಾವು ತೊಗೋತೀವಲ್ವ ನಿಪ್ಪಟ್ಟು ಎಲ್ಲ, ಆ ಅಂಗಡಿ ಕ್ಲೋಸ್ ಆಗಿತ್ತು. ಇದು ಪಕ್ಕದಲ್ಲಿ ಅಂಗಡೀಲಿ ನಾವು ಚಿಪ್ಸ್ ಆದರೂ ತೊಗೊಳೋಣ ಅಂದ್ಕೊಂಡು ಚಿಪ್ಸ್ ತೊಗೊಳೋಣ ಅಂತ ಹೋದ್ವಿ. ಚಿಪ್ಸ್ ಜೊತೆಗೆ ನನಗೆ ಇನ್ನೊಂದು ಇಷ್ಟ ಆಯಿತು, ಕಡಲೆಬೀಜ. ಅಂದರೆ ಅದಕ್ಕೆ ಖಾರ ಎಲ್ಲ ಹಾಕಿರ್ತಾರಲ್ಲ ಅದು ಇಷ್ಟ ಆಯಿತು. ಸೊ ಎಲ್ಲನೂ 4-5 ಐಟಮ್ ತೊಗೊಂಡ್ಬಂದ್ವಿ ನಾನು ಮತ್ತು ನನ್ನ ತೇಜು. ಹಾಗೆ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ 6:30 ಆಗಿತ್ತು. ಹಾಗೆ ಗಾಡಿನೂ ಒಳಗಡೆ ನಿಲ್ಲಿಸ್ಬಿಡಪ್ಪ ಅಂತ ಹೇಳ್ತಿದೆ ನಮ್ಮ ತೇಜಿಗೆ, ಇನ್ನೇನು ಎಲ್ಲೋ ಹೋಗಲ್ವಲ್ಲ ಆಚೆ. ಹಂಗಾಗಿ ನೆಕ್ಸ್ಟ್ ಡೇಯಿಂದ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ನಾನು ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ, ಒಂದು ವಾರದಿಂದ ಹುಳ್ಳಿ ಕಾಳನ್ನ ಕ್ಲೀನ್ ಮಾಡಬೇಕು, ಸ್ವಲ್ಪ ಮೊಳಕೆ ಕಟ್ಟಬೇಕು, ಸ್ವಲ್ಪ ಬಸ್ಸಾರಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೆ. ಬಟ್ ನನಗೆ ಟೈಮೇ ಸಿಗ್ತಿರಲಿಲ್ಲ, ಅದಕ್ಕೆ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಸ್ವಲ್ಪ. ಹಾಗೆ ಪುದೀನ ತಂದಿದ್ರು ಪತಿಯವರು ಬೆಳಗ್ಗೆ, ನಾಳೆ ಪಲಾವ್ಗೆ ಈಗಲೇ ರೆಡಿ ಮಾಡಿಕೊಂಡ್ರೆ ಬೇಗ ಆಗುತ್ತಲ್ಲ ಅಂತ ಅದನ್ನು ಕೂಡ ಎಲ್ಲ ಸೋಸಿ ಒಂದು ಬಾಕ್ಸ್ ಹಾಕ್ಕೊತಾ ಇದ್ದೆ ನಾನು. ಇದು ಅದರ ನೆಕ್ಸ್ಟ್ ಡೇ ವ್ಲಾಗ್ ಇದು, ಏಕೆಂದರೆ ನಾನು ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಏನು ಮಾಡಿದೆ, ನಮ್ಮ ಚೋಟಿಗೆ ಎದ್ದು ಅವ್ನು ರಾತ್ರಿ ಎಲ್ಲ ಒದ್ದಾಡ್ತಾ ಇದ್ದ, ಅವನಿಗೆ ಗಂಟಲು ನೋವು ಬಂದುಬಿಟ್ಟಿದೆ. ಅವ್ನಿಗೆ ಎಷ್ಟು ಹೇಳ್ತೀವಿ ತುತ್ತರಿ ಇಟ್ಕೊಬೇಡ ಕಣೋ, ಇನ್ಫೆಕ್ಷನಿಂದ ಗಂಟಲು ನೋವು ಬರುತ್ತೆ ಅಂದರೆ ಅವ್ನು ಹೇಳಿದ ಮಾತೇ ಕೇಳೋದಿಲ್ಲ. ಇಟ್ಕೊತಾ ಇದ್ದ, ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿದೆ. ಅವ್ನಿಗೆ ಹೇಳಿದೆ ನೆಕ್ಸ್ಟ್ ಟೈಮ್ ಮತ್ತೆ ಗಂಟಲು ನೋವು ಬಂದರೆ ನಾನು ಖಂಡಿತ ನಿನ್ನ ಆಸ್ಪತ್ರೆಗೆ ತೋರಿಸಲ್ಲ, ನೀನೇನು ನೋವು ತಿನ್ನಬೇಕಾಗತ್ತೆ ಅಂತ. ಅದಕ್ಕೆ ಅವನೇನು ಮಾಡಿದ, ನೀನು ಬೈತೀನಿ ಅಂತ ಅವ್ನು ರಾತ್ರಿ ಎಲ್ಲ ಹೇಳೇ ಇಲ್ಲ, ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದ. ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ತೀರಾ ನೋವು ಬಂದಾಗ ಹೇಳಿದಾನೆ, ಅಮ್ಮ ನಂಗೆ ಗಂಟಲು ನೋವ್ತಾ ಇದೆ ಅಂತ. ಮತ್ತು ಜ್ವರನೂ ಬಂದುಬಿಟ್ಟಿತ್ತು, ಹಾಗಾಗಿ ಮತ್ತೆ ಇನ್ನೆಲ್ಲಿ ಸ್ಕೂಲಿಗೆ ಕಳಿಸೋದು, ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ ಅಂತಂದ್ಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸ್ಲಿಲ್ಲ. ಹಾಗೆ ನನ್ನ ಬಟ್ಟೆಗಳನ್ನೆಲ್ಲ ಒಣಗಿತ್ತು ಅಂತ, ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು ಅಂತ ಬಟ್ಟೆ ಎಲ್ಲ ತೊಗೊತಾ ಇದ್ದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.